ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಈಗ ಏನ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ವಿಡಿಯೋ ನೀವು ತುಂಬಾನೇ ಮಜಾ ಮಾಡ್ತೀರಾ ಯಾಕೆ ಅಂದ್ರೆ ಈ ವಿಡಿಯೋದಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ ಜೊತೆಗೆ ಒಂದಷ್ಟು ರೀಲ್ಸ್ ಹಾಗೆ ಒಂದಷ್ಟು ಶಾಪಿಂಗ್ ಹೀಗೆ ಹಲವಾರು ವಿಷಯಗಳು ಈ ವಿಡಿಯೋದಲ್ಲಿದೆ ಮಿಸ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ ನೀವು ಕೂಡ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊತೀನಿ ಏನಂದ್ರೆ ಮನೇಲಿ ಏನಾದ್ರೂ ಫಂಕ್ಷನ್ ಇತ್ತು ಅಂದ್ರೆ ನೀವು ಚಿಕ್ಕಪೇಟೆ ನಲ್ಲಿ ಕೆಲವೊಂದಷ್ಟು ಐಟಮ್ಸ್ ತಗೊಂಡ್ರೆ ಮನೆಯಲ್ಲೇ ನೀವು ಡೆಕೋರೇಷನ್ ಮಾಡ್ಕೋಬಹುದು ಯಾವುದೇ ತರ ಈವೆಂಟ್ ಅವ್ರಿಗೆ ನೀವು ಆರ್ಗನೈಸ್ ಮಾಡ್ಕೊಡೋದಿಕ್ಕೆ ಕಾಂಟ್ರಾಕ್ಟ್ ಕೊಡೋದೇ ಬೇಡ ಅದ್ರ ಜೊತೆ ಫಂಕ್ಷನ್ ಅಲ್ಲಿ ನೀವು ಸಾರಿ ವೇರ್ ಮಾಡಬೇಕು ಅದು ತುಂಬಾ ನೀಟಾಗಿ ಬರಬೇಕು ಅಂದ್ರೆ ಅದಕ್ಕೂ ಇವಾಗ ಸಲ್ಯೂಷನ್ ಸಿಕ್ಕಿದೆ ಹಾಗೆ ಮನೆಯಲ್ಲಿ ಮದ್ವೆ ಅಂತ ಅಥವಾ ಏನಾದ್ರು ಫಂಕ್ಷನ್ ಇತ್ತು ಅಂದ್ರೆ ಅದಕ್ಕೆ ಮನೆಯಲ್ಲೇ ನೀವು ಯಾವ ರೀತಿ ಡೆಕೋರೇಟ್ ಮಾಡಬಹುದು ರಂಗೋಲಿ ಎಲ್ಲ ಯಾವ ರೀತಿ ಹಾಕಬಹುದು ಅಷ್ಟೇ ಅಲ್ದನೆ ಇನ್ನು ಎಷ್ಟೊಂದು ವಿಷಯ ನೋಡೋದಿದೆ ಮೊದ್ಲಿಗೆ ನಿಮ್ಮನೇಲಿ ಏನಾದರೂ ಮದುವೆ ಶಾಸ್ತ್ರ ನಡೀತಾ ಇದೆ ಅಂದ್ರೆ ಚಪ್ರಕ್ಕೆ ಈ ರೀತಿಯಾಗಿ ರಂಗೋಲಿನ ಹಾಕ್ಬೋದು ನಾಲ್ಕು ಕಡೆ ಕಂಬಗಳಿಗೆ ಮತ್ತೆ ಮಧ್ಯದಲ್ಲಿ ಹಾಗೆ ಆದ್ರೂ ಸುತ್ತಮುತ್ತ ಯಾವ ರೀತಿ ರಂಗೋಲಿ ಹಾಕ್ಬೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಅದಲ್ದನೆ ಮನೆ ಒಳಗಡೆ ಮತ್ತೆ ಹೊರಗಡೆ ಈ ರೀತಿಯಾಗಿ ರಂಗೋಲಿ ಮತ್ತೆ ರಂಗೋಲಿ ಕಲರ್ಸ್ ಇಂದ ಡಿಸೈನ್ ಮಾಡಬಹುದು ಹಾಗೆ ಒಂದಷ್ಟು ಹೂಗಳನ್ನ ಬಳಸಿ ನಿಮ್ಮ ಮನೇಲಿ ಏನಿದೆ ಇರ್ತಕ್ಕಂತ ವಸ್ತುಗಳನ್ನ ಬಳಸಿ ನೀವು ಯಾವ ರೀತಿ ಡೆಕೋರೇಟ್ ಮಾಡಬಹುದು ಅನ್ನೋದನ್ನ ತೋರಿಸ್ತಾ ಇದೀನಿ ಮನೆ ಮುಂದೆ ಈ ರೀತಿ ಕಲರ್ಫುಲ್ ರಂಗೋಲಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ರಂಗೋಲಿಯಿಂದಾನೇ ನಾವು ಮಾಡ್ತಾ ಇರತಕ್ಕಂಥ ಫಂಕ್ಷನ್ ಗೆ ಒಂದು ಕಳೆ ಬರುತ್ತೆ ನೋಡ್ತಾ ಇದ್ರೇನೆ ಒಂಥರ ಎನರ್ಜಿ ಬರುತ್ತೆ ಜೋಶ್ ಅಥವಾ ಏನ್ ಹೇಳ್ತೀರಾ ಒಂದು ಸಂಭ್ರಮ ಸ್ಟಾರ್ಟ್ ಆಗತ್ತೆ ಇತ್ತೀಚೆಗೆ ರಂಗೋಲಿಲ್ಲೇ ಕಲರ್ಸ್ ಮಿಕ್ಸ್ ಕೂಡ ಸಿಗತ್ತೆ ಇಲ್ಲ ಅಂದ್ರೆ ಪ್ಲೇನ್ ವೈಟ್ ಕಲರ್ ರಂಗೋಲಿ ತಗೊಂಡು ನಾವು ಡಿಫ್ರೆಂಟ್ ಡಿಫರೆಂಟ್ ಕಲರ್ನ ಮಿಕ್ಸ್ ಮಾಡ್ಕೋಬಹುದು ಕಲರ್ಫುಲ್ ರಂಗೋಲಿ ಒಂಥರ ಚೆನ್ನಾಗಿ ಕಾಣಿಸಿದ್ರೆ ಬರೀ ವೈಟ್ ಕಲರ್ ಅಲ್ಲಿ ರಂಗೋಲಿ ಇನ್ನೊಂದ್ ಚೆನ್ನಾಗಿ ಅನಿಸುತ್ತೆ ರಂಗೋಲಿ ಹಾಕೋದು ಒಂದು ಕಲೆ ಅದು ಎಲ್ರಿಗೂ ಬರೋದಿಲ್ಲ ಎಷ್ಟು ಚೆನ್ನಾಗಿ ಹಾಕಿದಾರಲ್ವಾ ನೋಡೋದಕ್ಕಂತೂ ಸಖತ್ತಾಗಿದೆ ಇಷ್ಟು ದೊಡ್ಡ ರಂಗೋಲಿ ಮನೆಯಿಂದ ಹೊರಗಡೆ ಚಪ್ರದ ಕೆಳಗಡೆ ಹಾಕಿದ್ರೆ ಇನ್ನ ಮನೆ ಒಳಗಡೆ ನಾವು ಅಕ್ಕಿ ಶಾಸ್ತ್ರ ಅಥವಾ ಗಣಿಗೆಗೆ ಅಕ್ಕಿ ತುಂಬುವ ಶಾಸ್ತ್ರ ಅಂತಿವಲ್ವಾ ಆ ಗಣಿಗೆಗೆ ಈ ರೀತಿಯಾಗಿ ರಂಗೋಲಿ ಡಿಸೈನ್ ಹಾಕ್ಬೋದು ಹಾಗೆ ನನ್ನ ಹಳೆ ವಿಡಿಯೋಸ್ ಅಲ್ಲಿ ಈ ರೀತಿ ಗಣಿಗೆಗೆ ಯಾವ ರೀತಿ ಡಿಸೈನ್ ಮಾಡೋದು ಅನ್ನೋದನ್ನು ಕೂಡ ಶೇರ್ ಮಾಡಿದ್ದೆ ನೀವು ಯಾರಾದರೂ ನೋಡಿಲ್ಲ ಅಂದ್ರೆ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿರ್ತೀನಿ ಪ್ಲೀಸ್ ಚೆಕ್ ಮಾಡಿ ಇನ್ನು ಅರಿಶಿಣ ಶಾಸ್ತ್ರದಲ್ಲಿ ಹಸೆ ಬರೆಯುವ ಶಾಸ್ತ್ರ ಇರುತ್ತೆ ಅದಕ್ಕೆ ಒಂದಷ್ಟು ಅಕ್ಕಿ ಬೇಕಾಗತ್ತೆ ಒಂದಷ್ಟು ಬಿಳಿ ಅಕ್ಕಿ ಆದ್ರೆ ಇನ್ನೊಂದಷ್ಟು ಡಿಫರೆಂಟ್ ಡಿಫರೆಂಟ್ ಕಲರ್ ಅಲ್ಲಿ ಅಕ್ಕಿ ಬೇಕಾಗತ್ತೆ ನಾವು ಅಕ್ಷತೆ ಹಾಕ್ತೀವಲ್ವಾ ಆ ಅಕ್ಷತೆನೆ ಬೇರೆ ಬಟ್ ಈ ನಾವು ಡೆಕೋರೇಟ್ ಮಾಡೋದಿಕ್ಕೆ ಬಳಸ್ತಕ್ಕಂಥ ಈ ಕಲರ್ಫುಲ್ ಅಕ್ಕಿನೇ ಬೇರೆ ಜಸ್ಟ್ ಫುಡ್ ಕಲರ್ ಮತ್ತೆ ನೀರನ್ನ ಮಿಕ್ಸ್ ಮಾಡಿದ್ರೆ ನಾವು ರಂಗೋಲಿ ಡಿಸೈನ್ ಮಾಡೋದಕ್ಕೆ ಈ ರೀತಿ ಕಲರ್ಫುಲ್ ಅಕ್ಕಿನ ರೆಡಿ ಮಾಡ್ಕೋಬಹುದು ನೀರ್ ಹಾಕಿರ್ತೀವಲ್ವಾ ಸೊ ಸ್ವಲ್ಪ ಇದನ್ನ ಡ್ರೈ ಮಾಡ್ಕೊಂಡು ಆಮೇಲೆ ಎತ್ತಿಟ್ಕೊಂಡು ಯೂಸ್ ಮಾಡ್ಕೋಬಹುದು ಇದನ್ನ ಯಾವ ರೀತಿ ಮಾಡೋದು ಬಳಸ್ಬೋದು ಅನ್ನೋದನ್ನ ತೋರಿಸ್ತಾ ಇದೀನಿ ಜಸ್ಟ್ ಸ್ಮಾಲ್ ಕ್ಲಿಪ್ ನ ಶೇರ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಹಸೆ ಬರೆಯುವ ಶಾಸ್ತ್ರ ಅರಿಶಿನ ಶಾಸ್ತ್ರದಲ್ಲಿ ಬರುತ್ತೆ ಆವಾಗ ನಾವದನ್ನ ಬಳಸ್ಬಹುದು ಇನ್ನು ಮದ್ವೆ ಸಂಭ್ರಮ ಅಂದ್ರೆ ಒಂದು ವಾರ ಹದಿನೈದು ದಿನ ಮುಂಚೆಯಿಂದನೇ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲರೂ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂಥ ಟೈಮಲ್ಲಿ ಮನೆಯಲ್ಲಿ ತಿನ್ನೋದಕ್ಕೆ ಅಂತ ಒಂದಷ್ಟು ರೀತಿ ಚಟ್ನಿ ಪುಡಿಗಳು ನೀವು ನೋಡ್ತಾ ಇದ್ದೀರಲ್ವ ಅರೌಂಡ್ ಮೂರರಿಂದ ನಾಲ್ಕು ಥರ ಚಟ್ನಿ ಪುಡಿ ಹಾಗೆ ಮೆಂತೆ ಇಂಡಿ ಅಥವಾ ಕರಿ ಇಂಡಿ ಅಂತ ಏನು ಹೇಳ್ತೀವಿ ಇದನ್ನು ತುಂಬ ದಿನಗಳ ಕಾಲ ಇಟ್ಟು ತಿನ್ಬೋದು ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಾಗುತ್ತೆ ಹಾಗೆ ಒಂದಷ್ಟು ಥರ ಉಪ್ಪಿನಕಾಯಿಗಳು ಉಪ್ಪಿನಕಾಯಿ ಇಲ್ಲ ಊಟ ಕಂಪ್ಲೀಟ್ ಆಗೋದೇ ಇಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರ್ತಕ್ಕಂತ ಉಪ್ಪಿನಕಾಯಿಗಳು ಇದನ್ನ ತೋರಿಸ್ತಾ ಇರೋ ಉದ್ದೇಶ ನಿಮ್ ಕೂಡ ಇದೇ ರೀತಿ ಆಗಿರುತ್ತೆ ಸೊ ಇದನ್ನ ನೋಡಿದ್ರೆ ನಿಮಗೂ ಕೂಡ ನೆನಪಾಗುತ್ತೆ ಅಂತ ಜೊತೆಗೆ ಒಂದು ಆರುನೂರಿಂದ ಏಳ್ನೂರು ಚಿಗ್ಳಿ ತಂಬಿಟ್ಟು ಇದಿಷ್ಟು ಒಂದು ಕಡೆ ಆದರೆ ನಮ್ಮ ಹೆಣ್ಮಕ್ಳಿಗೆ ಯಾವಾಗಲೂ ರೆಡಿ ಆಗೋದೇ ಚಿಂತೆ ಅಲ್ವಾ ಎಲ್ಲಾರ್ಗೂ ಹಾಗೆ ಅನಿಸ್ತಾ ಇರತ್ತೆ ಸೊ ಇದನ್ನು ಇನ್ನೂ ಈಸಿ ಮಾಡ್ಕೋಬೇಕು ನಾವು ಫಂಕ್ಷನಲ್ಲಿ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ನಾವು ಸ್ಯಾರಿ ಉಟ್ಟಾಗ ಅದು ನೀಟಾಗಿ ಕುತ್ಕೋಬೇಕು ಜೊತೆಗೆ ಕೆಲವೊಬ್ಬರಿಗೆ ಸ್ಯಾರಿ ವೇರ್ ಮಾಡೋದಕ್ಕೆ ಬರ್ತಾ ಇರೋದಿಲ್ಲ ಬಟ್ ವೇರ್ ಮಾಡೋದಕ್ಕೆ ತುಂಬ ಇಷ್ಟ ಇರುತ್ತೆ ಅಂಥ ಟೈಮಲ್ಲಿ ಈ ರೀತಿ ಸ್ಯಾರಿಗಳನ್ನು ನಾವು ಪಾರ್ಲರಲ್ಲಿ ಕೊಟ್ಟರೆ ಅವರು ನಮಗೆ ರೆಡಿ ಮಾಡಿಕೊಡ್ತಾರೆ ಫ್ಲೀಟ್ಸ್ ಎಲ್ಲ ಮಾಡಿ ನರ್ಗೆ ಎಲ್ಲ ಮಾಡಿಬಿಟ್ಟು ಐರನ್ ಮಾಡಿ ಪಿನ್ ಮಾಡಿ ರೆಡಿ ಮಾಡಿ ಕೊಡ್ತಾರೆ ಅದು ಕೂಡ ಅವರು ನಮ್ಮ ಹತ್ರ ಮುಂಚೆನೇ ಸೈಜ್ ಕೇಳ್ಕೊತಾರೆ ಎಕ್ಸೆಲ್ ಡಬಲ್ ಎಕ್ಸೆಲ್ ಅಥವಾ ಸ್ಮಾಲ್ ಮೀಡಿಯಮ್ ಈ ಥರ ನಾವು ಯಾವ ಸೈಜ್ ಹೇಳ್ತೀವಿ ಅಂದರೆ ಜಸ್ಟ್ ನಾರ್ಮಲ್ ನಮ್ಮ ಡ್ರೆಸ್ ತೊಗೋತೀವಲ್ವ ಅದ್ರ ಸೈಜ್ ಹೇಳಿದ್ರೆ ಅವರು ನಮಗೆ ಸೀರೆನ ರೆಡಿ ಮಾಡಿ ಕೊಡ್ತಾರೆ ನಾವು ಸೀರೆ ಕೊಟ್ಟು ಒಂದು ಟೂ ತ್ರೀ ಡೇಸ್ ಅಲ್ಲಿ ನಮ್ಗೆ ವಾಪಸ್ ಕೊಡ್ತಾರೆ ಈ ರೀತಿ ರೆಡಿ ಮಾಡಿ ಕವರ್ ಹಾಕಿ ತುಂಬಾ ನೀಟಾಗಿ ಐರನ್ ಮಾಡಿ ಎಲ್ಲ ಕೊಡ್ತಾರೆ ನಾವ್ ಇದನ್ ವೇರ್ ಮಾಡುವಾಗ ಜಸ್ಟ್ ಪಿನ್ ಅನ್ನ ಓಪನ್ ಮಾಡಿ ಮತ್ತೆ ನಾವು ಉಟ್ಕೊಂಡ ತಕ್ಷಣ ಆ ಪಿನ್ ಅನ್ನ ಎಲ್ಲಿ ಹಾಕಿರ್ತಾರೆ ಅಲ್ಲೇನೆ ವೇರ್ ಮಾಡಬೇಕು ತುಂಬಾ ನೀಟಾಗಿ ಕುತ್ಕೊಳ್ಳುತ್ತೆ ಹೊಸ ಸ್ಯಾರಿ ಎಲ್ಲ ಆದ್ರೆ ಹರಡ್ಕೊಳ್ಳೋದು ಅಥವಾ ಕೆಲ್ವೊಂದ್ ಸ್ಯಾರಿ ತುಂಬಾ ದಪ್ಪ ಇರುತ್ತೆ ನಮ್ಗೆ ತಗೊಳ್ಳುವಾಗ ನಾವು ನೋಡಿರೋದಿಲ್ಲ ಆಮೇಲೆ ತುಂಬ ದಪ್ಪ ಇದೆ ಅನಿಸ್ತಿರುತ್ತೆ ಅಥವಾ ದೊಡ್ಡ ದೊಡ್ಡ ಫಂಕ್ಷನ್ ಅಂದರೆ ನಾವು ಸಖತ್ ಹೆವಿ ಇರ್ತಕ್ಕಂಥ ಸೀರೆನ ಪರ್ಚೇಸ್ ಮಾಡಿರ್ತೀವಿ ಅಂಥ ಟೈಮಲ್ಲಿ ಈ ರೀತಿ ಪಿನ್ ಮಾಡಿಸ್ಕೊಂಡ್ರೆ ನಮ್ಗೆ ಉಟ್ಕೊಳ್ಳೋದಕ್ಕೆ ತುಂಬ ಸುಲಭ ಆಗುತ್ತೆ ಹಾಗೆ ನಮ್ಮ ಮನೆ ಫಂಕ್ಷನ್ ಏನಾದರೂ ಇತ್ತು ಅಥವಾ ನಮ್ಮ ಮನೆ ಗೃಹ ಪ್ರವೇಶ ಇತ್ತು ಅಂದಾಗ ನಾವು ಪಾರ್ಲರ್ಗೆ ಹೋಗಿ ಈ ರೀತಿ ಸೀರೆ ಉಡ್ಸ್ಕೊಂಡು ಬರೋದಕ್ಕೆ ಟೈಮ್ ಇರೋದಿಲ್ಲ ಹಾಗೆ ನಮಗೆ ಮನೇಲಿ ಕರ್ಸ್ಕೊಳ್ಳೋದಿಕ್ಕೂ ತುಂಬಾ ಹತ್ರ ಯಾರು ಸಿಗದೆ ಇದ್ದಾಗ ಈ ರೀತಿ ನಾವು ಪಾರ್ಲರ್ ಅವ್ರ ಹತ್ರ ಸ್ಯಾರಿ ಫ್ಲೀಟ್ಸ್ ಮಾಡಿಸ್ಕೊಂಡ್ರೆ ನಮಗೆ ಉಟ್ಕೊಳ್ಳೋದಕ್ಕೂ ತುಂಬಾ ಸುಲಭ ಹಾಗೆ ಚೆನ್ನಾಗೂ ಕಾಣಿಸುತ್ತೆ ಹಾಗೆ ನಾವು ಬೇರೆಯವ್ರಿಗೆ ವೈಟ್ ಮಾಡೋ ಅವಶ್ಯಕತೆನೂ ಇರೋದಿಲ್ಲ ನಮ್ಗೆ ಯಾರಾದರೂ ಫಂಕ್ಷನ್ ಅಲ್ಲಿ ಸೀರೆ ಉಡಿಸ್ತಾರಾ ಅಂತ ಕಾಯ್ತಾ ಕುತ್ಕೊಳ್ಳೋದು ತಪ್ಪತ್ತೆ ಯಾಕಂದ್ರೆ ಎಲ್ಲಾರ್ಗೂ ಅವ್ರವ್ರದೇ ಕೆಲಸಗಳು ಜೊತೆಗೆ ಅವರು ರೆಡಿ ಆಗಬೇಕಾಗಿರುತ್ತೆ ಈ ಥರದ್ದೆಲ್ಲ ಇದ್ದಾಗ ನಾವು ಇನ್ನೊಬ್ರಿಗೆ ಕರೆದ್ಬಿಟ್ಟು ನಮ್ಮನ್ನು ರೆಡಿ ಮಾಡಿ ಅಂತ ಹೇಳೋಕ್ಕಾಗೋದಿಲ್ಲ ಸೊ ಅಂಥ ಟೈಮಲ್ಲಿ ಇದು ಯೂಸ್ಫುಲ್ ಆಗುತ್ತೆ ಆಲ್ಮೋಸ್ಟ್ ಇತ್ತೀಚೆಗೆ ಎಲ್ಲ ಪಾರ್ಲರಲ್ಲೂ ಈ ರೀತಿ ಮಾಡಿಕೊಡ್ತಾರೆ ಇಲ್ಲಾಂದರೆ ಯೂಟ್ಯೂಬಲ್ಲಿ ಸಹ ಯಾವ ರೀತಿ ಸ್ಯಾರಿ ಫೋಲ್ಡಿಂಗ್ ಮಾಡ್ಬೋದು ಅನ್ನೋದನ್ನು ತೋರಿಸಿದ್ದಾರೆ ಅದನ್ನು ನೀವು ಮನೆಯಲ್ಲಿ ಟ್ರೈ ಮಾಡ್ಬೋದು ಈ ರೀತಿ ನೀವು ಸ್ಯಾರಿ ರೆಡಿ ಮಾಡಿಕೊಂಡ್ರೆ ನೀವು ಫಂಕ್ಷನ್ಗೆ ಹೋದಾಗ ಬೇಗನೆ ಸೀರೆ ಉಟ್ಕೋಬೋದು ಇನ್ನು ನಾನಂತೂ ಸಿಕ್ಕಾ ಬಟ್ಟೆ ಫುಡ್ಡಿ ನೀವು ಯಾವ ತರ ಅಂತ ಕಮೆಂಟ್ ಮಾಡಿ ಹಾಗೆ ಈ ಬನಸ್ಪತ್ರೆ ಹಣ್ಣು ನಾರ್ಮಲಿ ಇದು ಬೆಂಗಳೂರಲ್ಲಿ ನೀವು ಎಲ್ಲೂ ನೋಡೋಕ್ಕಾಗಲ್ಲ ಇದು ಸಿಗೋದೇ ಇಲ್ಲ ಶಿವಮೊಗ್ಗದ ಸೈಡ್ ತುಂಬಾ ಸಿಗತ್ತೆ ಇದಕ್ಕೆ ಬೆಲ್ಲ ಅಥವಾ ಸಕ್ಕರೆ ಎರಡೂ ಕೂಡ ಸಕ್ಕತ್ ಟೇಸ್ಟಿ ಇದೆರಡರಲ್ಲಿ ನೀವು ಯಾವ್ದು ಹಾಕೊಂಡು ತಿಂದ್ರೂ ತುಂಬಾ ಟೇಸ್ಟಿ ಆಗಿರುತ್ತೆ ಯಾರಿಗೆಲ್ಲ ಈ ಬನಸ್ಪತ್ರೆ ಹಣ್ಣು ಇಷ್ಟ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ಅದನ್ ಟೇಸ್ಟ್ ಮಾಡಿಲ್ಲ ಅಂದ್ರೆ ನೀವ್ ಯಾವಾಗಾದರೂ ಶಿವಮೊಗ್ಗ ಹೋದಾಗ ಅದು ಜಾನ್ವರಿ ಇಂದ ಮಾರ್ಚ್ ಟೈಮ್ ಅಲ್ಲಿ ಹೋದ್ರಿ ಅಂದ್ರೆ ಈ ತರ ಹಣ್ಣನ್ನ ನೀವು ನೋಡಬಹುದು ಇನ್ನು ನಿಮ್ಮ ಮನೇಲಿ ಏನಾದ್ರು ಮದ್ವೆ ಅಥವಾ ಫಂಕ್ಷನ್ ಇದೆ ಹತ್ರ ಬರ್ತಾ ಇದೆ ಅಂದಾಗ ನಿಮಗೆ ರೊಟ್ಟಿ ಎಲ್ಲ ಮಾಡ್ತಾ ಕುತ್ಕೊಳ್ಳೋದಿ ಟೈಮ್ ಆಗೋದಿಲ್ಲ ಹಾಗೆ ಮನೇಲಿ ತುಂಬಾ ಜನನು ಇರ್ತಾರೆ ಅಂತ ಟೈಮ್ ಅಲ್ಲಿ ಈ ರೀತಿ ರೊಟ್ಟಿಗಳನ್ನ ತರಿಸಕೋಬಹುದು ಐವತ್ತು ನೂರು ಇನ್ನೂರು ಅಥವಾ ನೀವು ಬರಿ ಮನೆಯಲ್ಲಿ ಅಂತ ಅಲ್ಲ ಫಂಕ್ಷನ್ಗೂ ಕೂಡ ರೊಟ್ಟಿ ತರ್ಸ್ಕೋಬಹುದು ನೀವೇನಾದ್ರೂ ಶಿವಮೊಗ್ಗದ ಸುತ್ತಮುತ್ತ ಇದೀರಾ ಅಂದ್ರೆ ಇದು ಶಿವಮೊಗ್ಗ ಟು ಚನ್ನಗಿರಿ ರೂಟ್ ಹೋಗ್ತಾ ಆನ್ ದ ವೇ ಕೈಮರ ಆದ್ಮೇಲೆ ಎಡೇಹಳ್ಳಿ ಅಂತ ಊರ್ ಸಿಗತ್ತೆ ಅಲ್ಲಿಂದ ಒಳಗಡೆ ಹೋದ್ರೆ ಬೈರ್ನಳ್ಳಿ ಅಂತ ಸಿಗತ್ತೆ ಅಲ್ಲಿ ನೀವು ಯಾರನ್ನ ಕೇಳಿದ್ರು ಹೇಳ್ತಾರೆ ಪ್ರತಿ ದಿನ ರೊಟ್ಟಿ ಮಾಡ್ತಾ ಇರ್ತಾರೆ ನಿಮ್ಗೆ ಯಾವಾಗ ಬೇಕು ಅವಾಗ ಹೋಗಿ ತಗೊಂಡ್ ಬರ್ಬೋದು ಹಾಗೆ ಇವ್ರ ನಂಬರ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿರ್ತೀನಿ ನಿಮ್ಗೆ ಬೇಕು ಅನ್ಸಿದ್ರೆ ಚೆಕ್ ಮಾಡಿ ಹಾಗೆ ಇವಾಗ ತೋರಿಸ್ತಾ ಇರೋ ಆರ್ಟಿಫಿಷಿಯಲ್ ಫ್ಲವರ್ ಡೆಕೋರೇಟಿವ್ ಐಟಮ್ಸ್ ಇದು ಚಿಕ್ಕಪೇಟೆ ನಲ್ಲಿ ಸಿಗತ್ತೆ ವರ್ಷ ವರ್ಷ ಡಿಫ್ರೆಂಟ್ ಆಗಿರ್ತಕ್ಕಂತ ಆರ್ಟಿಫಿಷಿಯಲ್ ಫ್ಲವರ್ ಗಾರ್ಲೆಂಡ್ಸ್ ನೋಡಬಹುದು ಹಾಗೆ ಇದನ್ನ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಡೆಕೋರೇಟ್ ಮಾಡ್ಕೋಬಹುದು ಮನೆಯಲ್ಲಿ ಹೊಸಲತ್ರ ಬಾಗಿಲಿಗೆ ಹಾಗೆ ತೋರಣ ಜೊತೆಗೆ ಲಕ್ಷ್ಮಿ ಪೂಜೆ ಮಾಡುವಾಗ ಬ್ಯಾಕ್ ಗ್ರೌಂಡ್ ಡೆಕೋರೇಟ್ ಮಾಡಬಹುದು ಹಾಗೆ ಅರಿಶಿಣ ಶಾಸ್ತ್ರಕ್ಕೆ ಕೂಡ ನೀವೇ ಡೆಕೋರೇಟ್ ಮಾಡ್ಕೋಬಹುದು ಹಾಗೆ ಈ ಆರ್ಟಿಫಿಷಿಯಲ್ ಫ್ಲವರ್ಸ್ ಎಲ್ಲಾನು ರೀಯೂಸಬಲ್ ಇದನ್ನ ವಾಶ್ ಮಾಡಿ ಎತ್ತಿಟ್ರೆ ನೀವು ಮತ್ತೆ ಯಾವಾಗ ಬೇಕೋ ಅವಾಗ ಹಬ್ಬಗಳಾಗಿರ್ಬೋದು ವರಮಾಲಕ್ಷ್ಮಿ ಮಂಗಳಗೌರಿ ಪೂಜೆ ಅಥವಾ ಗಣೇಶ ಹಬ್ಬ ಯಾವ ಹಬ್ಬಕ್ಕೆ ಬೇಕಾದರೂ ನೀವು ಇದನ್ನ ರಿಯೂಸ್ ಮಾಡಬಹುದು ನೂರ ರೂಪಾಯಿ ಹಾಗೆ ಇನ್ನೂರ ಐವತ್ತು ಮುನ್ನೂರ ಐವತ್ತು ರೂಪಾಯಿ ಜೊತೆ ಹೀಗೆ ಬೇರೆ ಬೇರೆ ಡಿಸೈನ್ಗೆ ಬೇರೆ ಬೇರೆ ಲೆಂತ್ ಗೆ ಪ್ರೈಸ್ ಡಿಪೆಂಡ್ ಆಗ್ತಾ ಹೋಗುತ್ತೆ ಹಾಗೆ ಇವಾಗ ತೋರಿಸ್ತಾ ಇದೀನಲ್ವಾ ಇದು ಫೈವ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ಗೆ ತುಂಬಾ ದೊಡ್ಡ ಹೂವಿನ ಹಾರ ರೀತಿ ಸಿಗುತ್ತೆ ಇದನ್ನ ತುಂಬ ದೊಡ್ಡ ದೊಡ್ಡ ಬಾಗಿಲಿಗಳಿಗೆ ಹಾಕೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಫಂಕ್ಷನ್ ಇದ್ದಾಗ ಏನಾದರೂ ಮನೆಯಲ್ಲಿ ಸ್ಪೆಷಲ್ ಡೇ ಇದ್ದಾಗ ಈ ರೀತಿ ಹಾಕಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ರಿಯಲ್ ಫ್ಲವರ್ಸ್ ನೋಡಿದಾಗ ಅನ್ಸುತ್ತೆ ಇದಿಷ್ಟು ಸೇರಿ ಒಂದು ಸೆಟ್ ಅಂತಾನೆ ಹೇಳ್ಬೋದು ಇನ್ನು ಇದಾದ್ಮೇಲೆ ಬಳೆ ಶಾಸ್ತ್ರ ಆಗಿರ್ಬೋದು ಅಥವಾ ಅಕ್ಕಿ ರಾಶಿ ಪೂಜೆ ಇದಕ್ಕೆಲ್ಲ ಈ ರೀತಿಯಾಗಿ ನಾವು ಡೆಕೋರೇಟ್ ಮಾಡ್ಕೋಬಹುದು ಹಾಗೆ ಆರತಿ ತಟ್ಟೆ ಅಂತೇಳಿ ಚಿಕ್ಕಪೇಟೆ ಕೂಡ ಸಿಗತ್ತೆ ಅಥವಾ ನಿಮ್ಗೊಂದು ಐಡಿಯಾ ಇತ್ತು ಅಂದ್ರೆ ನೀವು ಗೂಗಲ್ ಅಲ್ಲಿ ಫೋಟೋಸ್ ನೋಡಿ ನೀವೇ ಮನೆಯಲ್ಲಿ ರೆಡಿ ಮಾಡಬಹುದು ಹಾಗೆ ಇಬ್ರಿ ಡಿಸೈನ್ ನೋಡ್ತಾ ಇರಬಹುದು ಐದು ಕೊಬ್ಬರಿ ಡಿಸೈನ್ಸ್ಗೆ ಸೆವೆನ್ ಹಂಡ್ರೆಡ್ ರುಪೀಸ್ ಆಗತ್ತೆ ಯಾವಾಗ್ಲೂ ರೆಡಿ ಇಟ್ಟಿರ್ತಾರೆ ಸಿಗತ್ತೆ ಸಿಕ್ಪೇಟೆ ನಲ್ಲಿ ವಾಸವಿ ಕಾಂಡಿಮೆಂಟ್ಸ್ ಅಂತ ಅಲ್ಲಿ ನಿಮ್ಗೆ ಮದ್ವೆಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ತರದ ಐಟಮ್ಸು ಸಿಗತ್ತೆ ಸೇರು ಆರ್ತಿ ತಟ್ಟೆ ಕೊಬ್ಬರಿ ಮತ್ತೆ ಸಕ್ಕರೆ ಅಚ್ಚು ಕೊಡ್ಪಾನ ಬಾಗಿಣ ಈ ರೀತಿ ಎಲ್ಲಾ ತರನು ಸಿಗತ್ತೆ ಮಂಡಕ್ಕಿಯಲ್ಲಿ ಮಾಡಿರ್ತಕ್ಕಂಥ ಉಂಡೆ ಮತ್ತೆ ಕೆಲವೊಂದಷ್ಟು ಡಿಸೈನ್ಸ್ ಆಗಿರ್ಬೋದು ಅಥವಾ ಕಲರ್ ಕಲರ್ ಅಲ್ಲಿ ಇರ್ತಕ್ಕಂತ ಅಕ್ಕಿಗಳು ಎಲ್ಲಾನು ಇವಾಗ ರೆಡಿಯಾಗಿ ಸಿಗತ್ತೆ ಬಟ್ ನಾನು ತೋರಿಸ್ತಾ ಇರೋದು ಎಲ್ಲ ಮಾಡಿರೋದು ಮನೆಯಲ್ಲೇ ಮಾಡಿರೋದನ್ನ ತೋರಿಸ್ತಾ ಇದ್ದೀನಿ ಹಾಗೆ ಕೆಲವೊಂದಷ್ಟು ಐಟಮ್ಸ್ ನ ರೆಡಿ ತಂದಿರೋದು ಕೂಡ ಇದೆ ಅಕ್ಕಿ ರಾಶಿ ಪೂಜೆ ಮಾಡುವಾಗ ಈ ರೀತಿಯಾಗಿ ಜೋಡಿಸಿದ್ರೆ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಅನ್ಸುತ್ತೆ ಹಾಗೆ ಇದನ್ನ ನೋಡ್ತಾ ಇದ್ರೆ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ನೀವು ಕೂಡ ಈ ರೀತಿಯಾಗಿ ಮಾಡಬಹುದು ಅಂತ ಹಾಗೆ ಇದರಲ್ಲಿ ಇರ್ತಕ್ಕಂತ ಎಲ್ಲ ಐಟಮ್ಸ್ ನೋಡಿದ್ರೆ ನೀವು ಕೂಡ ಏನೇನೆಲ್ಲ ಜೋಡಿಸ್ಕೋಬೇಕಾಗತ್ತೆ ಅನ್ನೋದನ್ನ ಒಂದು ಐಡಿಯಾ ಸಿಗುತ್ತೆ ಹಾಗೆ ಮಲೆನಾಡು ಸೈಡ್ ಈ ರೀತಿ ಗೌರಿ ಪೂಜೆ ಅಂತ ಒಂದು ಅಡಿಗೆ ಮನೆಯಲ್ಲ ಮಾಡ್ತಾರೆ ಇದು ಕೂಡ ಕೆಲವರಿಗೆ ಹೊಸದು ಅಂತಾನೆ ಹೇಳ್ಬೋದು ಒನಕೆಗೆ ಸೀರೆ ಎಲ್ಲ ಉಡ್ಸಿ ಈ ರೀತಿ ಗೌರಿ ಮುಖ ಇಟ್ಟು ಪೂಜೆ ಮಾಡಿರ್ತಾರೆ ಕೊನೆಗೆ ಒಲೆ ಪೂಜೆ ಹಾಗೆ ಒಳಕಲ್ಲಿಗೆ ಮಾವಿನ ಸೊಪ್ಪಿಂದ ಡೆಕೋರೇಟ್ ಮಾಡಿ ಜೊತೆಗೆ ಬೀಸೋ ಕಲ್ಲಿಗೂ ಕೂಡ ಡೆಕೋರೇಟ್ ಮಾಡಿ ಇದೆಲ್ಲ ಒಂದು ಶಾಸ್ತ್ರ ತುಂಬಾ ಹಳೆಯ ಕಾಲದಿಂದನೂ ನೆಡ್ಕೊಂಡ್ ಬಂದಿರೋದು ಇವಾಗ್ಲೂ ಕೂಡ ಇದೆಲ್ಲ ನಡೀತಾ ಇದೆ ಹಾಗೆ ನೀವು ಈ ಬೀಸೋ ಕಲ್ಲಿಗೆ ಡಿಸೈನ್ ಮಾಡಿರೋದು ನೋಡ್ತಾ ಇದ್ರೆ ನೀವು ಕೂಡ ಈ ತರ ಮಾಡಬಹುದು ಅನ್ನೋದು ನಿಮ್ಗೆ ಐಡಿಯಾ ಸಿಗತ್ತೆ ಇವಾಗೆಲ್ಲ ಮಾರ್ಕೆಟ್ ಅಲ್ಲಿ ಪುಟ್ ಪುಟ್ಟದಾಗಿ ನಮ್ ಕೈಯಷ್ಟು ಅಗ್ಲದ್ದು ಕುಟ್ಟೋ ಕಲ್ಲಾಗಿರ್ಬೋದು ಒಳಕಲ್ಲು ಬೀಸೋ ಕಲ್ಲು ಇದೆಲ್ಲಾನು ಸಿಗತ್ತೆ ಶಾಸ್ತ್ರಕ್ಕೆ ಅಂತೇಳಿ ಮದುವೆ ಮನೆಗಳಲ್ಲಿ ಇದನ್ನ ಇಡ್ತಾರೆ ಬರೀ ಇದನ್ನ ಇಟ್ಟು ಪೂಜೆ ಮಾಡೋದಷ್ಟೇ ಅಲ್ದೇನೆ ಇದಕ್ಕೆ ಒಂದಷ್ಟು ನಾಲ್ಕೈದು ತರ ಬೇಳೆ ಕಾಳು ಅಕ್ಕಿ ಎಲ್ಲಾ ಹಾಕ್ಬಿಟ್ಟು ಇದನ್ನ ರುಬ್ಬಿ ಮದುವೆ ಶಾಸ್ತ್ರಗಳಿಗೆ ಪರ್ಟಿಕ್ಯುಲರ್ ಕೆಲವೊಂದು ಶಾಸ್ತ್ರಗಳಿಗೆ ಅದನ್ನ ಬಳಸ್ತಾರೆ ಇನ್ನು ಲಕ್ಷ್ಮಿ ಪೂಜೆಗೆ ಈ ರೀತಿಯಾಗಿ ಡೆಕೋರೇಟ್ ಮಾಡಬಹುದು ಹಾಗೆ ಮಧು ಮಕ್ಕಳ ಬಟ್ಟೆ ಒಡವೆ ಇದನ್ನೆಲ್ಲ ಇಟ್ಟು ಪೂಜೆ ಮಾಡೋದು ಒಂದು ಶಾಸ್ತ್ರ ಅದೇ ಇನ್ನ ಮೆಹಂದಿ ಕೂಡ ಒಂದು ಸಂಭ್ರಮ ಹೇಗಿತ್ತು ಬನ್ನಿ ನೋಡೋಣ ನಾನು ಈ ಮೆಹಂದಿ ವಿಡಿಯೋ ಜೊತೆಗೆ ಇನ್ನೊಂದಷ್ಟು ನಮ್ಮ ಅತ್ತಿಗೆ ಮತ್ತೆ ಕಜಿನ್ಸ್ ಜೊತೆ ಎಲ್ಲ ಮಾಡಿರೋ ರೀಲ್ಸ್ ಎಲ್ಲ ಇದೇ ವಿಡಿಯೋದಲ್ಲಿ ಶೇರ್ ಮಾಡಿದಿನಿ ಏನಂದರೆ ನಾನು ಈ ರೀಲ್ಸ್ ಒರಿಜಿನಲ್ ಆಡಿಯೋ ಹಾಕಿದಾಗ ನನಗೆ ಯೂಟ್ಯೂಬಿಂದ ಇಂದ ಕಾಪಿ ರೈಟ್ ಕ್ಲೇಮ್ ಬರ್ತಾ ಇದೆ ಸೊ ನಾನು ನಾವು ಯಾವ ರೀತಿ ಇನ್ಸ್ಟಾಗ್ರಾಮ್ ಶೇರ್ ಮಾಡ್ತೀವಿ ಆ ಥರ ಅಲ್ಲಿ ಫ್ರೀ ಆಗಿ ಶೇರ್ ಮಾಡೋದಕ್ಕೆ ಆಪ್ಷನ್ ಇರೋದಿಲ್ಲ ಕೆಲವೊಂದಷ್ಟು ಮ್ಯೂಸಿಕ್ ಮಾತ್ರ ನಾವು ಫ್ರೀ ಆಗಿ ಯೂಸ್ ಮಾಡ್ಕೋಬೋದು ಇನ್ನು ಎಲ್ಲಾ ಮ್ಯೂಸಿಕ್ಗೂ ನಾವು ಪೇ ಮಾಡಿ ಸಾಂಗ್ಸ್ ನ ತಗೋಬೇಕಾಗತ್ತೆ ನಾವೇನಾದರೂ ನಮ್ಮ ಚಾನೆಲ್ ನಲ್ಲಿ ನಾವು ಅದನ್ನ ಹಾಕ್ತಾ ಇದ್ದೀವಿ ಅಂದಾಗ ಈ ಮೆಹೆಂದಿ ಡಿಸೈನ್ ಅಥವಾ ನೆಕ್ಸ್ಟ್ ಬರ್ತಾ ಇರೋ ರೀಲ್ಸ್ ಆಗಿರ್ಬೋದು ಇದು ಎಲ್ಲದಕ್ಕೂ ನಾನು ವಿತ್ ಸಾಂಗ್ಸ್ ಜೊತೆ ಶೇರ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೆ ಕಾಪಿರೈಟ್ ರೈಟ್ ಬಂದಿದ್ದರಿಂದ ನಾನು ಮತ್ತೆ ಡಿಲೀಟ್ ಮಾಡಿ ಹೊಸದಾಗಿ ಎಡಿಟ್ ಮಾಡಿ ಇವಾಗ ಮತ್ತೆ ವಿಡಿಯೋನ ಶೇರ್ ಮಾಡ್ತಾ ಸೊ ಇದು ಎಲ್ಲದಕ್ಕೂ ನಾನು ವಿತ್ ಆಡಿಯೋ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಸಖತ್ ಇಷ್ಟ ಆಗ್ತಾ ಇತ್ತು ಬಟ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಚೆಕ್ ಮಾಡಿ ಈ ವಿಡಿಯೋಸ್ ವಿತ್ ಸಾಂಗ್ಸ್ ನೀವು ಅದರಲ್ಲಿ ನೋಡಿ ಎಂಜಾಯ್ ಮಾಡ್ಬೋದು ನನಗಂತೂ ತುಂಬ ಆಸೆ ಇತ್ತು ಈ ಥರ ಶಾರ್ಟ್ ವಿಡಿಯೋಸ್ ಎಲ್ಲ ವಿತ್ ಆಡಿಯೋ ಹಾಕಿದರೆ ಕಾಪಿರೈಟ್ ಕ್ಲೇಮ್ ಬರಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಈ ವಿಡಿಯೋಗೆ ಕಾಪಿರೈಟ್ ಕ್ಲೇಮ್ ಬಂತು ಚೆಕ್ ಮಾಡಿದಾಗ ಈ ರೀತಿ ಮ್ಯೂಸಿಕ್ ಎಲ್ಲ ಹಾಕಿದ್ರಿಂದ ಕಾಪಿ ರೈಟ್ ಕ್ಲೈಮ್ ಬಂದಿದೆ ಏನು ಮಾಡೋಕ್ಕೂ ಆಗೋದಿಲ್ಲ ಹೋಗ್ತಾ ಇರಬೇಕು ಅಷ್ಟೇ ಆಗ್ತಾ ಇದ್ರೆ ಎಷ್ಟ್ ಖುಷಿ ಅನ್ಸತ್ತಲ್ವಾ ಇದೆಲ್ಲ ಒಂಥರ ಮೆಮೊರೀಸ್ ಇದು ಲೈಫಲ್ಲಿ ಯಾವಾಗಲೂ ಪದೇ ಪದೇ ನಡೀತಾ ಇರಲ್ಲ ಹಾಗಾಗಿ ಎಲ್ಲದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋದು ನನ್ನ ಮೊದ್ಲಿಂದನೂ ಇರ್ತಕ್ಕಂತ ಹವ್ಯಾಸ ಅಂತಲೇ ಹೇಳ್ಬೋದು ನಾನು ಜಸ್ಟ್ ನನ್ನ ಯೂಟ್ಯೂಬ್ ಚಾನಲ್ಗೆ ಅಂತಲ್ಲ ಇದಕ್ಕೂ ಮುಂಚೆನೋ ಆದರೂ ನಾನು ಇಷ್ಟೇ ಫೋಟೋಸು ವೀಡಿಯೋಸ್ ಆಗಿರ್ಬೋದು ಎಲ್ಲನೂ ನಾನು ಕ್ಯಾಪ್ಚರ್ ಮಾಡಿ ಇಟ್ಕೋತಾ ಇದ್ದೆ ಯಾಕಂದರೆ ಲೈಫ್ ಟೈಮ್ ನಮ್ಮ ಜೊತೆ ಇರೋದು ಯಾವಾಗಲೂ ಮೆಮೊರೀಸ್ ಅಂತ ನಾನು ಬಿಲೀವ್ ಮಾಡ್ತೀನಿ ಸೊ ನಾನ್ ಎಲ್ಲೇ ಹೋದ್ರೂ ಫೋಟೋಸ್ ಮತ್ತೆ ವಿಡಿಯೋಸ್ ತಗೊಳೋದು ನಂಗೆ ತುಂಬಾ ಖುಷಿ ಕೊಡತ್ತೆ ಇತ್ತೀಚೆಗೆ ರೀಸೆಂಟ್ ಆಗಿ ನಾನ್ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೀನಿ ಸೊ ಐ ಹೋಪ್ ನಿಮ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ನಿಮ್ ಮನೇಲೂ ಕೂಡ ಮದುವೆ ಸಂಭ್ರಮ ಅಥವಾ ಏನಾದ್ರೂ ಫಂಕ್ಷನ್ಸ್ ಇತ್ತು ಅಂದ್ರೆ ನೀವು ಕೂಡ ಇದೇ ರೀತಿ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೋತೀನಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗೋದ್ರ ಜೊತೆ ಒಂಥರ ನಿಮಗೆ ನೀವು ಎಂಜಾಯ್ ಕೂಡ ಮಾಡಬಹುದು ಈ ವಿಡಿಯೋ ನೋಡಿ ನನಗಂತೂ ತುಂಬಾನೇ ಇಷ್ಟ ಆಯ್ತು ನಿಮಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮಗೆ ಯಾವ ರೀತಿ ಅನಿಸ್ತು ಅಂತ ಹಾಗೆ ನೀವು ಶಿವಮೊಗ್ಗದ ಸುತ್ತಮುತ್ತ ಇದ್ದೀರಾ ಅಂದ್ರೆ ನಿಮಗೇನಾದರೂ ಫೋಟೋಗ್ರಾಫರ್ ಅಥವಾ ವಿಡಿಯೋಗ್ರಾಫರ್ ಬೇಕು ಅಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ ನಾನು ನಿಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೊಡ್ತೀನಿ ಸೊ ಇವಾಗ ನೀವು ನೋಡ್ತಾ ಇರೋದು ಅಕ್ಕಿ ಶಾಸ್ತ್ರ ಬಳೆ ಶಾಸ್ತ್ರ ಜೊತೆಗೆ ಲಕ್ಷ್ಮಿ ಪೂಜೆ ಮಧುಮಗ ಅಥವಾ ಮಧುಮಗಳನ್ನ ಮಾಡೋದು ಚಪ್ರ ಶಾಸ್ತ್ರ ಎಲ್ಲಾನು ಒಂದೇ ದಿನ ಇರುತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮ್ಗೂ ಕೂಡ ನಿಮ್ಮ ಮನೇಲಿ ಆಗಿರ್ತಕ್ಕಂಥ ಫಂಕ್ಷನ್ಸ್ ನೆನಪಾಗತ್ತೆ ಅಥವಾ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮನೇಲಿ ಏನಾದ್ರೂ ಮದುವೆ ಫಂಕ್ಷನ್ ಇತ್ತು ಅಂದ್ರೆ ನೀವು ಕೂಡ ಇದೇ ರೀತಿ ಮಾಡೋದಕ್ಕೂ ಒಂದು ಐಡಿಯಾ ಸಿಗತ್ತೆ ತುಂಬ ದೂರದಲ್ಲಿರೋರಿಗೆ ಈ ರೀತಿ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿಕೊಂಡು ಏನಾದರೂ ಒಂದು ಫಂಕ್ಷನ್ ಮಾಡ್ತಾಯಿದ್ದೀವಿ ಅಂದರೆ ತುಂಬ ಖುಷಿ ಇರುತ್ತೆ ನಿಮ್ಗೆ ಅನಿಸುತ್ತೆ ತುಂಬ ಬ್ಯುಸಿ ಇದ್ರೂ ಇಷ್ಟೆಲ್ಲ ಮಾಡೋದಕ್ಕೆ ನಿಮಗೆ ಟೈಮ್ ಸಿಕ್ತಾ ಅಥವಾ ನಿಮ್ಗೆ ಇದೇ ಕೆಲಸನ ಅಂತೆಲ್ಲ ನಾವು ಕೆಲಸದ ಜೊತೆ ನಮ್ಗೆ ಬೇಕಾಗಿರೋದನ್ನು ಮಾಡಲೇಬೇಕು ಅಂತ ನಮ್ಗೆ ಮನಸ್ಸಿದ್ರೆ ನಮ್ಗೆ ಎಷ್ಟೇ ಕಷ್ಟ ಆದರೂ ಅಥವಾ ನಮ್ಗೆ ಎಷ್ಟೇ ಟೈಮ್ ಸಾಕಾಗ್ತಾ ಇಲ್ಲ ಅಂದ್ರೂ ನಾವು ಬೇಕಾಗಿರೋದನ್ನು ನಾವು ಮಾಡಿಕೊಂಡೇ ಮಾಡ್ಕೊತೀವಿ ಅದೇ ರೀತಿ ಇದೂ ಕೂಡ ನಮ್ಮ ಕರ್ತವ್ಯ ಏನಿದೆ ಅದನ್ನು ನಿಭಾಯಿಸ್ತಾ ನಮಗೆ ಏನು ಬೇಕು ನಮ್ಗೆ ಏನು ಖುಷಿ ಕೂಡ ನಾವು ಮಾಡ್ಕೋಬೇಕು ಇದೆಲ್ಲ ಬರೀ ಮೆಮೊರೀಸ್ ಆಗಿ ಉಳಿಯೋದಿಲ್ಲ ಇದರಲ್ಲಿ ಒಂದು ಸಂತೋಷ ಇರತ್ತೆ ಇದನ್ನ ನೀವು ಯಾವಾಗಲೂ ನೋಡಿ ಖುಷಿ ಪಡ್ತಾ ಇರಬಹುದು ನಿಮಗೆ ಮದುವೆ ಫಂಕ್ಷನ್ಗೆ ಬೇಕಾಗಿರ್ತಕ್ಕಂತ ಬಾಗಿಣ ಹಾಗೆ ಬಾಗಿಣ ಯಾವ ರೀತಿ ಮಾಡಬಹುದು ಡಿಸೈನ್ ಎಲ್ಲ ಯಾವ ರೀತಿ ಮಾಡಬಹುದು ಜೊತೆಗೆ ಬೀಸೋ ಕಲ್ಲಾಗಿರ್ಬಹುದು ಗಣಿಗೆ ಅಕ್ಕಿ ಆಗ್ತೀವಲ್ವಾ ಆ ಗಣಿಗೆ ಕೂಡ ಯಾವ ರೀತಿ ಡಿಸೈನ್ ಮಾಡ್ಬೋದು ಒನಕೆ ಆಗಿರ್ಬೋದು ಸೇರು ಇದೆಲ್ಲನೂ ಯಾವ ರೀತಿ ಡಿಸೈನ್ ಮಾಡೋದು ಅಂತ ನಿಮ್ಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಇದು ಎಲ್ಲದರ ವಿಡಿಯೋ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ ಪ್ಲೀಸ್ ಚೆಕ್ ಮಾಡಿ ಐ ಹೋಪ್ ನಿಮಗೆ ಈ ವಿಡಿಯೋದಲ್ಲಿ ಮೊದಲಿಂದ ಕೊನೆವರೆಗೂ ಈ ವಿಡಿಯೋನ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ನನಗಂತೂ ತುಂಬಾ ಖುಷಿ ಆಯಿತು ನಿಮ್ಗೆ ಏನು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಏನಾದರೂ ಡೌಟ್ಸ್ ಇದ್ರೆ ಅಥವಾ ನೀವೇನಾದರೂ ಸಜೆಷನ್ ಕೊಡಬೇಕು ಅಂತಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಈ ವಿಡಿಯೋ ಏನು ಅನ್ನಿಸ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ನಿಮ್ಮ ಕಮೆಂಟಿಂದ ಗೊತ್ತಾಗತ್ತೆ ನಾನು ಮಾಡ್ತಕ್ಕಂಥ ವೀಡಿಯೋ ನಿಮಗೆಲ್ಲ ಇಷ್ಟ ಆಯ್ತಾ ಇಲ್ವಾ ಅಂತ ಸೊ ಕೊನೆಯಲ್ಲಿ ಒಂದು ರೀಲ್ಸ್ ಇದೆ ಅದನ್ನು ನೋಡಿಕೊಂಡು ನಾನು ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಮಿಸ್ ಮಾಡಿದೆ ನೀವು ಕೂಡ ಕೊನೆವರೆಗೂ ನೋಡಿ ಇದೇ ರೀತಿ ಡಿಫ್ರೆಂಟ್ ಆಗಿರೋ ವಿಡಿಯೋ ಜೊತೆ ಡಿಫ್ರೆಂಟ್ ಆಗಿರೋ ಇನ್ಫಾರ್ಮೇಷನ್ ಹಾಗೆ ಫನ್ ಎಂಟರ್ಟೈನ್ಮೆಂಟ್ ಜೊತೆ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಮಿಸ್ ಮಾಡಿದೆ ನಾನು ಎಲ್ಲ ವೀಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್